ಹಲೋ ಇರ್ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗಮ ಬೇಕಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನಗೆ ಇವತ್ತು ಫಸ್ಟ್ ಟೈಮ್ ಜಾರ್ ಕೇಕ್ನ ಆರ್ಡರ್ ಬಂದಿದೆ. ಸೊ ಅದಕ್ಕೆ ನನ್ನ ಹತ್ರ ಏನು ಹೇಳ್ತಾರೆ ಜಾರ್ಸ್ಗಳಿರಲಿಲ್ಲ ಅಥವಾ ಬೇರೆ ಕೆಲವೊಂದು ಟೂಲ್ಸ್ಗಳಿರಲಿಲ್ಲ. ಬಟ್ ಆದರೂ ಹೇಗೆ ಮ್ಯಾನೇಜ್ ಮಾಡಿದೆ ಅನ್ನೋದನ್ನು ಇವತ್ತು ವೀಡಿಯೋಲಿ ನೋಡಿ. ಹಾಗೆ ತುಂಬಾ ಡೆಲಿಷಿಯಸ್ ಆಗಿರುವಂಥ ತುಂಬಾ ಸ್ಪೆಷಲ್ ಆಗಿರುವಂಥ ತುಂಬ ಈಸಿ ಆಗಿರುವಂಥ ಜಾರ್ ಕೇಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಇವಾಗ ನಾನು ಅದಕ್ಕೆ ಬೇಕಾಗಿರುವಂಥ ಬೇಸ್ನ ರೆಡಿ ಮಾಡ್ಕೊತೀನಿ. ನಾರ್ಮಲಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ಹೇಳ್ತೀನಿ, ನೋಟ್ನ ಮಾಡ್ಕೊಳ್ಳಿ. 1/2 ಕಪ್ ಆಯಿಲ್, 1/2 ಕಪ್ ಮೊಸರು, ಹಾಗೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಬಂದು 1 ಕಪ್ ಮೈದಾ, 1/2 ಕಪ್ ಐಸಿಂಗ್ ಶುಗರ್, 1/2 ಕಪ್ ಮಿಲ್ಕ್ ಪೌಡರ್, 2-3 ಟೇಬಲ್ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್, ಹಾಗೆ 1 ಟೀಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೀಸ್ಪೂನ್ ಬೇಕಿಂಗ್ ಸೋಡಾ. ಇದಷ್ಟನ್ನು ಹಾಕಿ ಜರಡಿನ ಹಿಡಿದು ನೀಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಸ್ಮೂತ್ ಆಗಿರೋ ಗಂಟಿಲ್ದಿರೋ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ನನ್ನ ಬ್ಯಾಟರ್ ಕೂಡ ರೆಡಿ ಇದೆ. ಸೊ ಇದನ್ನು ಒಂದು ಸ್ಪ್ಯಾಚುಲಾದಿಂದ ನೀಟಾಗಿ ಮಿಕ್ಸ್ನ ಮಾಡ್ಕೊತೀನಿ ಒಂದ್ಸಲ, ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಯಾಕೆಂದರೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಾರಿದೆ ಎಕ್ಸ್ಟ್ರಾ, ಸೊ ಅದು ಕೂಡ ರಿಮೂವ್ ಆಗಲಿ ಅಂತೇಳಿ. ಫಸ್ಟ್ ಟೈಮ್ ನನಗೆ ಈ ಆರ್ಡರ್ ಬಂದಿರೋದು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ, ನೋಡಿದ್ದೆ ವೀಡಿಯೋಸ್ಗಳಲ್ಲೆಲ್ಲ, ಬಟ್ ಯಾವಾಗಲೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಆರ್ಡರ್ ಬಂದಾಗ ತುಂಬ ಖುಷಿಯಾಯಿತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ನೀವು ಇದನ್ನು ಸೆಲ್ಲಿಂಗ್ ಪರ್ಪಸ್ಗೆ ತುಂಬ ಆರಾಮಾಗಿ ಬಳಸ್ಕೊಬೋದು. ಹಾಗೆ ಕೇಕ್ನ ಮಾಡಿ ಅದ್ರ ಜೊತೆ ಆ್ಯಸ್ ಅ ಗಿಫ್ಟಾಗೂ ಕೂಡ ಅದನ್ನು ಕೊಡ್ಬೋದು. ತುಂಬ ಒಳ್ಳೆ ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋ ಇವತ್ತು. ಸೊ ಖಂಡಿತ ಮಿಸ್ ಮಾಡಿದೆ ನೋಡಿ. ಸೊ ಮಿಕ್ಸ್ ಮಾಡಾದಮೇಲೆ ನಾನು ಇದನ್ನು ಬ್ಯಾಟರ್ನ 4 ಇಂಚ್ ಇರುವಂಥ ಒಂದು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಫಸ್ಟೇ ಆಯಿಲ್ ಗ್ರೀಸ್ ಮಾಡಿದ್ದೀನಿ, ಬಟರ್ ಪೇಪರ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಸ್ಪ್ಯಾಚುಲ ಸಹಾಯದಿಂದ ನೀಟಾಗಿ ರೀತಿ ಟ್ಯಾಪ್ ಟ್ಯಾಪ್ನ ಮಾಡಿದ್ದೀನಿ. ಇದರಿಂದ ಹೇರ್ ಪಾಕೆಟ್ ರಿಮೂವ್ ಆಗುತ್ತೆ, ಹಾಗೆ ಈಕ್ವಲಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಕೈ ಸಹಾಯದಿಂದ ಕೂಡ ಟ್ಯಾಪ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಫಸ್ಟೇ ಪ್ರೀ ಹೀಟ್ ಇಟ್ಟಿರುವಂಥ ಕುಕ್ಕರ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿ ನಾನು 40-45 ಮಿನಿಟ್ಸ್ವರೆಗೆ ಬೇಕ್ ಮಾಡ್ಕೊಂಡು, ನಾನು ತೊಗೊಂಡಿರೋದು 5 ಇಂಚ್ ಇರುವಂಥ ಕೇಕ್ ಮೋಲ್ಡ್. ಸೊ ಇವಾಗ ಇದನ್ನು ಬೇಕ್ ಮಾಡ್ಕೊಳ್ಳೋಣ 45 ಮಿನಿಟ್ಸ್ವರೆಗೆ. ಸೊ ಬೇಕಾಗಿದೆ, ಹಾಗೆ ತಣ್ಣು ಕೂಡ ಆಗಿದೆ. ಸೊ ಈ ಮೇಲ್ಗಡೆ ನೋಡ್ತಾ ಇರಲ್ಲ ಎಷ್ಟು ಸಾಫ್ಟ್ ಬಂದಿದೆ ಅಂತ ಹೇಳಿ. ಸೊ ಇವಾಗ ಇದನ್ನು ಸೈಡ್ಸ್ನೆಲ್ಲ ರಿಮೂವ್ ಮಾಡ್ಕೊತೀನಿ. ಸೊ ನಾನು ಹೇಳ್ದಾಗೆ ನನ್ನ ಹತ್ರ ಜಾರ್ ಕೇಕ್ಗೆ ಬೇಕಾಗಿರುವಂಥ ಏನು ಅದು ಜಾರ್ ಬರುತ್ತಲ್ಲ ಅದಿರಲಿಲ್ಲ. ಸೊ ಅದಿಲ್ಲ ಅಂದರೂ ಕೂಡ ಈ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಆಲ್ರೆಡಿ ಕೊಟ್ಟು ಕಳಿಸಿದ್ದೀನಿ, ಟೈಮ್ ಆಗೋಗಿದೆ ಆಲ್ರೆಡಿ ಅಪ್ಲೋಡ್ ಮಾಡೋದಕ್ಕೆ, ಆಲ್ರೆಡಿ ನಾನು ಕೊಟ್ಟು ಕಳಿಸಿದ್ದೀನಿ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಸೊ ನೋಡಿ ಇವಾಗ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ. ಸೊ ಸ್ವಲ್ಪ ನನಗಿಲ್ಲಿ ಏನು ಪ್ರಾಬ್ಲಮ್ ಆಯಿತಪ್ಪ ಅಂದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಹೈಟ್ ಜಾಸ್ತಿ ಇರೋ ಕೇಕ್ ಮಾಡಿದಾಗ ಸ್ವಲ್ಪ ಮೇಲ್ಗಡೆ ಲೇಯರ್ ಏನಿದೆ ಸ್ವಲ್ಪ ಡ್ರೈ ಆಗಿರುತ್ತೆ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ಹಾಗೂ ಈಗ ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಆ್ಯಂಡ್ ಮೇಲ್ಗಡೆ ಲೇಯರ್ನ ಸ್ವಲ್ಪ ಜಾಸ್ತಿನೇ ರಿಮೂವ್ ಮಾಡಿದ್ದೀನಿ. ಯಾಕೆ ಅನ್ನೋದನ್ನು ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ದಾಗೆ ಆ ರೀತಿ ಕಂಟೈನರ್ ಏನಾದರೂ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಮನೇಲೂ ಕೂಡ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ಗೆ ಈ ರೀತಿ ಮೇಲ್ಗಡೆ ಲೇಯರ್ ಏನಿದೆ ಅದನ್ನು ನಾನು ಸ್ವಲ್ಪ ಜಾಸ್ತಿನೇ ರಿಮೂವ್ ಮಾಡಿದ್ದೀನಿ ಹೇಳ್ದಾಗೇ. ಸೊ ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರಲ್ಲ ಒಳಗೆ ಎಷ್ಟು ಚೆನ್ನಾಗಿ ಸ್ಪಾಂಜ್ ಬೇಕಾಗಿದೆ ಅಂತ ಹೇಳಿ. ಸೊ ಇವಾಗ ನಾನು ಇದನ್ನು ಕ್ರಮ್ಸ್ನೆಲ್ಲ ಒಂದು ಕಡೆ ಎತ್ತಿರ್ತೀನಿ. ಅದಾದಮೇಲೆ ಇದನ್ನು 2 ಲೇಯರ್ಗೆ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ. ಸೊ ನಾನು ಇವಾಗ ನಿಮಗೆ ಹೇಳಿದಾಗೆ ಒಂದು ಸ್ಕ್ವೇರಲ್ಲಿ ಮಾಡ್ತಾ ಇದ್ದೀನಿ, ಇನ್ನೊಂದು ಅದು ಸರ್ಪ್ರೈಸ್ ನಿಮಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ. ಸೊ ಅದು ನೀವು ಮನೇಲಿ ಮಾಡ್ಬೋದು, ಆ ರೀತಿ ಮಾಡಿದ್ದೀನಿ. ಸೊ ಒಂದು ನನಗೆ ಸ್ಕ್ವೇರಲ್ಲಿ ಮಾಡಿಕೊಡ್ಬೇಕು ಅಂದರೆ ರೆಕ್ಟ್ಯಾಂಗಲಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಬಾಕ್ಸ್ನಲ್ಲಿ. ಸೊ ಇನ್ನೊಂದು 2-3 ಇದೆ. ಸೊ ಅದು ಯಾವುದ್ರಲ್ಲಿ ಅಂತ ಹೇಳ್ತೀನಿ. ಸೊ ಇವಾಗ ಲೇಯರ್ ಕಟ್ ಆಗಿದೆ, ಇದನ್ನ ಇಲ್ಲೇ ಇಡ್ತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಸ್ವಲ್ಪ ಎಲ್ಲ ಹರ್ಕೊಂಬಿಟ್ಟಿದೆ. ಸೊ ಅದಾದಮೇಲೆ ಇದನ್ನು ಇಟ್ಕೊಂಡು ಈ ರೀತಿ ನಾನು ಫಸ್ಟೇ ತೋರಿಸ್ದಾಗ ಕಂಟೈನರ್ನ, ಸೊ ಈ ರೀತಿ ಕಂಟೈನರ್ನ ಇಟ್ಕೊಂಡು ಈ ರೀತಿ ಮಾರ್ಕಿಂಗ್ನ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಲೇಯರ್ನ. ಸೊ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ನೀವು ಬೇಕಿದ್ರೆ ಕ್ರಮ್ಸ್ ಮಾಡಿ ಕೂಡ ಅದು ಅಡ್ಜಸ್ಟ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ. ಅದರಿಂದ ನೀವು ಸ್ಕ್ವೇರಲ್ಲಿ ತೊಗೊಳ್ಳೋದು ತುಂಬ ಬೆಸ್ಟ್ ಆಯಿತಾ. ಸೊ ಇವಾಗ ಇನ್ನೊಂದು ಏನಿದೆ ಅದನ್ನು ಕೂಡ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಇಲ್ಲಿ 2 ಲೇಯರ್ ಸಾಕಾಗುತ್ತೆ. ಸೊ ಇವಾಗ ಅದನ್ನು ಕಟ್ ಮಾಡ್ಕೊಂಡಾಗಿದೆ. ಒಂದು ಕರೆಕ್ಟಾಗಿ ಕಾಣಲ್ಲ ಅಂತ ಕೆಳಗಡೆಗೆ ಕೇಕ್ ಬೋರ್ಡ್ನ ಇಟ್ಟಿದ್ದೀನಿ. ಸ್ವಲ್ಪ ಇದು ಒಕ್ಕಡೆಗೆ ಬಿದ್ದೋಗ್ತಾಯಿತ್ತು, ಸ್ವಲ್ಪ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಫಸ್ಟ್ ಬೇಸ್ ಇಡೋವರೆಗೂ ಆ ರೀತಿ ಆಗುತ್ತೆ. ಬಟ್ ಇದೊಂದೇ ಕಂಟೈನರ್ ಇದ್ದಿದ್ದು ನನ್ನ ಹತ್ರ, ಸೊ ಅವ್ರು ಕೇಳಿದ ತಕ್ಷಣ ಮಾಡ್ಕೊಡೋಕೆ ತುಂಬ ಈಸಿ ಆಯಿತು. ಸೊ ಇವಾಗ ಒಂದು ಲೇಯರ್ನ ಇಲ್ಲಿ ಇಟ್ಟಿದ್ದೀನಿ. ಇಟ್ಟಾದಮೇಲೆ ಸ್ವಲ್ಪ ನೋಡ್ತಾ ಇರ್ಬೋದು ಅಲ್ಲಿ ಗ್ಯಾಪ್ ಕಾಣ್ತಾ ಇದೆ. ಸೊ ಅಲ್ಲಿಗೆ ಇನ್ನೊಂದೇನು ನಾನು 1/2 ಕಟ್ ಮಾಡಿದ್ನಲ್ಲ ಕಾಲು ಭಾಗದಷ್ಟು, ಅದರಲ್ಲಿ 1/2 ಕಟ್ ಮಾಡಿ ಅದನ್ನು ಅಲ್ಲಿ ಅಸೆಂಬಲ್ ಮಾಡಿದೆ ನೀಟಾಗಿ. ಒಂದು ಸ್ವಲ್ಪ ಹೈಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಅಡ್ಜಸ್ಟ್ ಮಾಡಿದ್ದೀನಿ. ಬಿಕಾಸ್ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ತೀವೋ ಆ ರೀತಿಯೇ ಲೇಯರಿಂಗ್ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಲೇಯರಿಂಗ್ ಕೂಡ. ಸೊ ಇದಕ್ಕೆ ನೀಟಾಗಿ ನಾನು ಚಾಕ್ಲೇಟ್ನ ಆ್ಯಡ್ ಮಾಡಿದ್ದೀನಿ. ಸೊ ಜಾಸ್ತಿ ಚಾಕ್ಲೇಟ್ನ ಗನಾಶ್ನ ಆ್ಯಡ್ ಮಾಡಿ ಸಕ್ಕರೆನೂ ಕೂಡ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಚೆನ್ನಾಗಿ ಸ್ವೀಟ್ ಇರಲಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ನೀಟಾಗಿ ಇಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ, ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಕಟ್ ಮಾಡಿ ನಾವು ಹೊರಗಡೆ ತೆಗಿತೀವಿ ನೋಡಿ, ಆವಾಗ ಕೂಡ ತುಂಬ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಆ ರೀತಿ ಇರಲಿ ಅಂತ ಹೇಳಿ ಜಾಸ್ತಿನೇ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ
ಒಂದು ದೊಡ್ಡದು ಲಾರ್ಜ್ ಸೈಜ್ ಇರುವಂಥ ಕ್ಲೋಸ್ಟರ್ ನೋಸಲ್ ಇರೋದನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಜಸ್ಟ್ ಈ ರೀತಿ ಡ್ರಾಪ್ ಬಿಟ್ಟು ಒಂದು ಕವರ್ ಮಾಡ್ಕೊತೀನಿ. ಹೆಚ್ಚಾಗಿ ನೀವು ಸೈಡ್ಸ್ನ ನೀಟಾಗಿ ಕವರ್ ಮಾಡ್ಕೊಳ್ಳಿ, ಇದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹೊರಗಡೆ ಎಫೆಕ್ಟ್ ಏನಿದೆ ಲೇಯರಿಂಗ್ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆದಷ್ಟು ನೀವು ಈ ರೀತಿ ಸೈಡ್ಸ್ನಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ. ಸೆಂಟರ್ನಲ್ಲಿ ನೀವು ಹೇಗೆ ಬೇಕಾದ್ರಾಗ ಫಿಲ್ ಮಾಡ್ಬೋದು, ನೀವು ಬೇಕಾದ್ರೆ ಇಲ್ಲಿ ನಾರ್ಮಲಾಗಿ ಕ್ರೀಮ್ ಕೂಡ ಹಾಗೆಯೇ ಸ್ಪ್ರೆಡ್ ಕೂಡ ಮಾಡ್ಬೋದು. ಬಟ್ ನಾನು ಹಾಗೆ ಮಾಡ್ತಲ್ಲ, ಇದು ಈಸಿ ವೇ ಆಗಿರೋದ್ರಿಂದ ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಈಕ್ವಲಾಗಿ ಕೂಡ ಆಗುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಇದ್ರ ಮೇಲೆ ನೀವು ಬೇಕಿದ್ರೆ ಕಲರ್ಫುಲ್ ರೇನ್ಬೋ ಏನು ಸ್ಪ್ರಿಂಕಲ್ಸ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಆ ಟೈಮಲ್ಲಿ ನನಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಅರ್ಜೆನ್ಸಿಯಲ್ಲಿ ಮಾಡಿದ್ರಿಂದ ಸ್ವಲ್ಪ ಸಿಗ್ತಾ ಇರಲಿಲ್ಲ. ಸೊ ಅದರಿಂದ ತಲೆ ಕೆಡಿಸ್ಕೊಳ್ಳಿಲ್ಲ. ಆ್ಯಂಡ್ ಇದು ಇನ್ನೊಂದು ಲೇಯರ್ನ ಇಟ್ಟಿದ್ದೀನಿ. ಅದು ಅಲ್ಲದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಜಾಸ್ತಿ ಕಷ್ಟಪಡೋದಕ್ಕೆ ಹೋಗಲಿಲ್ಲ, ಈಸಿಯಾಗಿ ತುಂಬ ಬೇಗನೆ ಮುಗಿಸಿದ್ದೀನಿ. ಆ್ಯಂಡ್ ಇದ್ರ ಮೇಲೂ ಕೂಡ ನೀಟಾಗಿ ಶುಗರ್ ಸಿರಪ್ ಏನು ನಾವು ರೆಡಿ ಮಾಡ್ಕೊಳೋದು ಚಾಕ್ಲೇಟ್ ಗನಾಶ್, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ನಾನು ಟೇಸ್ಟ್ ಮಾಡಿಲ್ಲ ಬಟ್ ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ. ಬಿಕಾಸ್ ಅಲ್ಲಿ ಅವ್ರಿಗೆ ಮಾಡಿಕೊಟ್ಟಿರೋದ್ರಲ್ಲಿ ನಾನು ಟೇಸ್ಟ್ ಮಾಡಿಲ್ಲ, ಬಟ್ ಆದರೂ ಎಕ್ಸ್ಟ್ರಾ ಒಂದನ್ನು ನನಗೆ ಮಾಡಿಕೊಂಡಿದ್ದೆ. ಸೊ ಅದರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಸ್ವಲ್ಪ ನನಗೆ ಈ ಸೈಡ್ ಗ್ಯಾಪ್ ಅನ್ನಿಸ್ತು, ಅಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಇಟ್ಟು, ಬಿಕಾಸ್ ಹೋಗ್ತಾ ಇತ್ತು ಸ್ವಲ್ಪ ಅಗಲ ಆಗ್ತಾ ಇತ್ತು, ಅಗಲ ಇದೆ. ಸೊ ಅದರಿಂದ ಸ್ವಲ್ಪ ನನಗೆ ಸ್ಪೇಸ್ ಇತ್ತು ಅನ್ನಿಸ್ತು. ಸೊ ಅಲ್ಲಿಗೂ ಇನ್ನೊಂದು ಸ್ಪಾಂಜ ಕಟ್ ಮಾಡಿ ಹಾಕ್ತೆ. ಅದಾದಮೇಲೆ ಸೈಡ್ಸ್ನಲ್ಲಿ ಈ ರೀತಿ ನೀಟಾಗಿ ಕವರ್ ಮಾಡ್ಕೊಂಬಂದಿದ್ದೀನಿ. ಈ ರೀತಿ ಲಾರ್ಜ್ ಸೈಜ್ದು ನೋಸಲ್ ತೊಗೊಳ್ಳೋದ್ರಿಂದ ತುಂಬ ಒಳ್ಳೆ ಎಫೆಕ್ಟ್ ಬರುತ್ತೆ. ಆ್ಯಂಡ್ ಇನ್ನೊಂದು ಮೋದಕದ ರೀತಿ ನೋಸಲ್ ಬರುತ್ತೆ. ಸೊ ಅದನ್ನು ಬಳಸಿ ತುಂಬ 2C ನೋಸಲ್ ಅನಿಸುತ್ತೆ ನನ್ನ ಇಷ್ಟ. ನಂಬರ್ ನನಗೆ ಸರಿ ಗೊತ್ತಿಲ್ಲ, ಅದಿಲ್ಲ ನನ್ನ ಹತ್ರ. ಸೊ ಅದನ್ನು ಬಳಸಿರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ನನ್ನ ಹತ್ರ ಯಾವುದು ಇದೆಯೋ ಅದರಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಅದು ಅರ್ಜೆನ್ಸಿಲ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಎಫೆಕ್ಟ್ ಬಂದಿದೆ. ಸೊ ಇದನ್ನು ಕೂಡ ಕವರ್ ಮಾಡಿದ್ದೀನಿ. ಸೊ ಇಷ್ಟ ಇದ್ರದ್ದು, ಬಿಕಾಸ್ ನಾನಿಲ್ಲಿ 2 ಲೇಯರ್ ಮಾತ್ರ ಬಳಸಿದ್ದೀನಿ, 3 ಲೇಯರ್ಸ್ ಬೇಡ ಅಂಥೇಳಿ. ಬಿಕಾಸ್ ಇಲ್ಲಿ ಲಿಡ್ಡೆಲ್ಲ ಕ್ಲೋಸ್ ಮಾಡಿದ್ಮೇಲೆ ಸ್ವಲ್ಪ ಮೆಸ್ಸಿ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಲೇಯರ್ ಬಂದರೆ ಅದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಗನಾಶ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸರಿಯಾಗಿ ಸ್ಪ್ರೆಡ್ ಆಗ್ತಾಯಿಲ್ಲ, ಬಿಕಾಸ್ ಚೆನ್ನಾಗಿ ಮೆಲ್ಟ್ ಆಗಿರಲಿಲ್ಲ, ಅರ್ಜೆನ್ಸಿಲ್ ಮಾಡಿತ್ತು. ಸೊ ಮೆಲ್ಟ್ ಆಗಿರಲಿಲ್ಲ ಅದರಿಂದ. ಆ್ಯಂಡ್ ಟಾಪ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೋಲ್ಡನ್ ಶುಗರ್ ಬಾಲ್ಸ್ನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಒಳ್ಳೆ ಎಫೆಕ್ಟ್ ಬಂದಿದೆ. ಸೈಡ್ಸ್ನಲ್ಲಿ ನೋಡ್ತಾ ಇರ್ಬೋದು ನೀವು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದೆ ಅಂತೇಳಿ. ಅದಾದಮೇಲೆ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ನೀವು ಆರಾಮಾಗಿ ಕೊಟ್ಟು ಕಳಿಸ್ಬೋದು. ಆ್ಯಂಡ್ ನೀವು ಪಾರ್ಟಿಲೂ ಕೂಡ ಮಾಡ್ಬೋದು. ಆ್ಯಂಡ್ ಯಾರಿಗಾರು ಗಿಫ್ಟ್ ಆಗಿ ಅಥವಾ ಯಾರನ್ನಾರು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ರೆ ಈ ರೀತಿ ಮಾಡ್ಕೊಂಡೋದ್ರೆ ತುಂಬಾ ಖುಷಿ ಪಡ್ತಾರೆ. ಸೊ ಅದಾದಮೇಲೆ ನೀವು ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡ್ಕೊಬೋದು, ನಾನು ಹೇಳ್ದಾಗೆ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನಲ್ಲಿ ಮಾಡಬೇಕಿತ್ತು. ಇನ್ನು 3 ಈ ರೀತಿ ನಾನು ಎಕ್ಸ್ಟ್ರಾ 3 ಈ ರೀತಿ ಮಾಡಿದ್ದೀನಿ. ಬಿಕಾಸ್ ಅವರೇ ಹೇಳಿದರು ಒಂದು 3 ಈ ರೀತಿ ಚಿಕ್ಕದಾಗೂ ಬೇಕು, ಒಂದು ದೊಡ್ಡದಿರಬೇಕು, ಒಂದು ಚಿಕ್ಕ 3 ಚಿಕ್ಕವಿರಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ರೀತಿ ನಾನು ಹೇಳ್ದಾಗೆ ಮೊದಲನೇ ಲೇಯರ್ನ ನಾನು ಜಾಸ್ತಿನೇ ತೆಗೆದಿದ್ದೆ, ರಿಮೂವ್ ಮಾಡಿದೆ. ಸೊ ಆ ಲೇಯರ್ನ ಈ ರೀತಿ ನೀಟಾಗಿ ಕ್ರಮ್ಸ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಮಿಕ್ಕಿದ್ದೆಲ್ಲ ಅದನ್ನೆಲ್ಲ ಈ ರೀತಿ ಕ್ರಮ್ಸ್ನ ಮಾಡ್ಕೊಳ್ಳಿ. 1/2 kg ಸ್ಪಾಂಜ್ ಒಂದು 250 ml ಅಷ್ಟು 250-300 ml ಅಷ್ಟು ಕ್ರೀಮ್ನ ಬಳಸಿ ಒಂದು ಒಳ್ಳೆ ಡೆಕೊರೇಟಿವ್ ಆಗಿರುವಂಥ ಏನು ಹೇಳ್ತಾರೆ ಬೇಗ ಮರ್ತೆ ಹೋಗ್ತೀನಿ, ಜಾರ್ ಕೇಕ್ನ ಆರಾಮಾಗಿ ರೆಡಿ ಮಾಡ್ಬೋದು. ಈ ರೀತಿ ಗ್ಲಾಸ್ಗಳಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಏನು ಒಂದು 10-20 ರೂಪಾಯಿ ಇರ್ಬೋದಾ, ಈ ರೀತಿ ಗ್ಲಾಸಸ್ಗಳು ಒಂದು ಬಂಡಲ್ ತೊಗೊಂಡ್ರೆ ತುಂಬ 100 ರೂಪಾಯಿ ಬಿಡ್ಬೋದೇನೋ, ನನಗೆ ಪ್ರೈಸ್ ಗೊತ್ತಿಲ್ಲ. ಸೊ ಮನೆಯಲ್ಲಿದ್ದು ಸೊ ಸದ್ಯಕ್ಕೆ ಇದು ಮತ್ತು ಜಾರ್ ಕಂಟೈನರ್ ಏನಿದೆ ಅವೆರಡು ಇದ್ದು. ಸೊ ಆ ಟೈಮ್ಗೆ ನಾನು ಬಜಾವಾದೆ ಅಂತಲೇ ಅಂದ್ಕೊಳ್ಳಿ. ಸೊ ಅದಾದಮೇಲೆ ಚಾಕ್ಲೇಟ್ ಗನಾಶ್ನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ಬಿಕಾಸ್ ಬೇಸ್ ಲೇಯರ್ ಏನಿದೆ ಅದು ಚೆನ್ನಾಗಿ ಸ್ಟಿಫಾಗಿ ಕೂರಬೇಕು, ಆವಾಗಲೇ ಲೇಯರಿಂಗ್ ಚೆನ್ನಾಗಿ ಕಾಣೋದು. ಇದು ಸ್ವಲ್ಪ ಅಷ್ಟೊಂದು ಲೇಯರಿಂಗ್ ಚೆನ್ನಾಗಿ ಕಾಣಲಿಲ್ಲ, ಬಿಕಾಸ್ ಇಲ್ಲೆಲ್ಲ ಸೈಡ್ಸ್ನಲ್ಲಿ ಇದಾಗೋಯಿತು, ಸ್ಪ್ರೆಡ್ ಆಗೋಯಿತು ಅದರಿಂದ. ಬಟ್ ಕಂಟೈನರ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಅವ್ರಿಗೆ ತುಂಬಾ ಇಷ್ಟ ಆಯಿತು ಕೂಡ. ಸೊ ಇವಾಗ ಇದಕ್ಕೆ ಕ್ರೀಮ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನನಗೆ ನೋಸಲ್ಲಿ ಪ್ರೆಸ್ ಮಾಡಿ ಅಂದರೆ ಮೋದಕದ ರೀತಿ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಲೇಯರ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ರೀಮ್ ಮೇಲೇ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೈಯೆಲ್ಲ ಕ್ರೀಮ್ ಆಗಿದೆ ಬಿಕಾಸ್ ಅರ್ಜೆನ್ಸಿಲ್ ಮಾಡಿದ್ದೆ. ಸೊ ಪ್ಲೀಸ್ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಸೊ ನೀಟಾಗಿ ರೀತಿ ಸ್ಪ್ರೆಡ್ ಮಾಡಿ. ಆ್ಯಂಡ್ ಕೈಯೆಲ್ಲ ನೀಟಾಗಿ ವಾಶ್ ಇದೆಯಪ್ಪ, ಕೈಯೆಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಅಂದ್ಕೊಂಬಿಡಿ. ಕೈಯೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ ನಾನು ಮಾಡ್ತಾ ಇರೋದು. ನನ್ನ ಕೆಲಸ ಶುರು ಮಾಡ್ತೀನಿ ಅಂದರೆ ನೀಟಾಗಿ ಕೈಯೆಲ್ಲ ವಾಶ್ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾನು ಸ್ಪೂನಿಂದನೂ ಕೂಡ ಮಾಡ್ತಾಯಿದ್ದೆ, ಬಟ್ ಸ್ಪೂನಿಂದ ನೀಟಾಗಿ ಸ್ಪ್ರೆಡ್ ಆಗ್ತಾ ಇರಲಿಲ್ಲ, ಕ್ರೀಮ್ ಎಲ್ಲ ಸ್ಮರ್ಚ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಕೈ ಸಹಾಯದಿಂದನೇ ಈ ರೀತಿ ಮಾಡಿದ್ದೀನಿ. ಸೊ ನೀಟಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ನೀವು ಕೂಡ ಮನೆಯಲ್ಲೇ ಮಾಡ್ಬೋದು, ಕ್ರೀಮ್ ಸಿಗುತ್ತೆ. ಆ್ಯಂಡ್ ಸ್ಪಾಂಜ್ ಮಾಡೋದಂತೂ ನಾನು ಹೇಳ್ಕೊಡ್ತಾನೆ ಇರ್ತೀನಿ. ಸೊ ಸ್ಪಾಂಜ್ ಕೂಡ ಮಾಡಿ
ಮತ್ತು ಇನ್ನೊಂದು ಇದನ್ನು ಸೆಲ್ಲಿಂಗ್ ಪರ್ಪಸ್ಗೂ ಮಾಡ್ಬೋದು, ಹಾಗೆ ಗಿಫ್ಟಾಗೂ ಕೊಡ್ಬೋದು. ಯಾವ ರೀತಿ ಅಂದರೆ, ನೀವು ನಾರ್ಮಲಾಗಿ ಕೇಕ್ನ ಮಾಡಿದಾಗ ಮೇಲ್ಗಡೆ ಲೇಯರ್ ಅಂತೂ ತೆಗ್ದೇ ತೆಗಿತೀರ, ಸೊ ಅದರ ಕ್ರಮ್ಸ್ನ ಯೂಸ್ ಮಾಡಿ ಈ ರೀತಿ ಒಂದೇ ಒಂದು ಗ್ಲಾಸಲ್ಲಿ ಈ ರೀತಿ ಜಾರ್ ಕೇಕ್ನ ಮಾಡಿಕೊಟ್ರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಆರ್ಡರ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಇವಾಗ ಎರಡನೇ ಲೇಯರ್ಗೂ ಕೂಡ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಮತ್ತೆ ಅದೇ ಸೇಮ್ ಪ್ರೋಸೆಸ್ನಲ್ಲಿ ಕ್ರೀಮ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ಸ್ಪ್ರೆಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಲೇಯರಿಂಗ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಇದಾಗಿದೆ. ಇದಾದಮೇಲೆ ಮತ್ತೆ ಇದ್ರ ಮೇಲೆ ಕ್ರಮ್ಸ್ಗಳನ್ನ ಆ್ಯಡ್ ಮಾಡಿ, ಬಿಕಾಸ್ ಇದು ಹೈಟ್ ಚೆನ್ನಾಗಿರೋದ್ರಿಂದ ನೀವು ಬೇಕಾದ್ರೆ ಎರಡೆ ಲೇಯರ್ ಕಂಪ್ಲೀಟ್ ಮಾಡ್ಬೋದು. ಬಟ್ ನಾನಾದರೂ ಇರಲಿ ಅಂತ ಹೇಳಿ ಇನ್ನೊಂದು ಲೇಯರ್ನ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಕಾಣುತ್ತೆ. ಸೊ ನೀಟಾಗಿ ಎಷ್ಟಿದೆಯೋ ಅಷ್ಟರಲ್ಲೇ ನೀಟಾಗಿ ಕವರ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಮೇಲೆಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ, ಬಿಕಾಸ್ ಸೈಡ್ಸ್ ಏನಿದೆ ಅದು ಎಕ್ಸ್ಟ್ರಾ ಇದ್ದಾಗ ಕ್ರೀಮ್ ಕೆಳಗಡೆ ಬರುತ್ತೆ, ಅದರಿಂದ ಕೂಡ ನೀಟಾಗಿ ಕಾಣಲ್ಲ ಅದಕ್ಕೋಸ್ಕರ. ಆ್ಯಂಡ್ ಈ ರೀತಿ ಇದನ್ನು ಕವರ್ ಮಾಡಿಕೊಂಡು ಇದಕ್ಕೂ ಕೂಡ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಬ್ಯೂಟಿಫುಲ್ಲಾಗಿರುವಂಥ ಜಾರ್ ಕೇಕ್ ಆರಾಮಾಗಿ ಮನೆಯಲ್ಲಿ ರೆಡಿ ಆಗುತ್ತೆ. ಸೊ ಇದಾದಮೇಲೆ ಮತ್ತೆ ಇದ್ರ ಮೇಲೆ ನಾನು ಕ್ರೀಮ್ನಿಂದ ಜಸ್ಟ್ ಒಂದೊಂದು ಮೋದಕದ ರೀತಿ ಇಟ್ಕೊಂಡಿದ್ದೀನಿ, ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ಯಾಕೆ ಫಸ್ಟು ಮೋದಕದ ರೀತಿ ಮಾಡಲಿಲ್ಲ ಅಂದರೆ ಇಲ್ಲೇ ನೀವು ನೋಡ್ತಾ ಇರ್ಬೋದು, ಕ್ರಮ್ಸ್ ಇರೋದ್ರಿಂದ ವಾಪಸ್ ನೋಸಲ್ಗೇನೆ ಕಚ್ಕೊಳ್ಳುತ್ತೆ ಅದು. ಸೊ ಅದರಿಂದ ನೀವು ಫಸ್ಟೆಲ್ಲ ಏನು ಮಾಡಿದೆ, ಅದನ್ನು ಫ್ಲವರ್ ಟೈಪೇ ಮಾಡಿದೆ. ನೀವು ಇಲ್ಲೂ ಬೇಕಾದರೆ ರೋಸ್ಟಲ್ ಫ್ಲವರ್ ಮಾಡ್ತೀವಲ್ವ ಕಪ್ ಕೇಕೆಲ್ಲ, ಸೊ ಆ ರೀತಿಯೇ ಮಾಡಿಕೊಂಡ್ರು ಬೆಸ್ಟೇ ಇರುತ್ತೆ. ಸೊ ಅದೇ ರೀತಿ ನಾನು ನೀಟಾಗಿ ಕವರ್ ಮಾಡಿದ್ದೀನಿ. ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಕವರ್ ಆಗ್ತಾಯಿತ್ತು, ಬಟ್ ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಜೊತೆಗೇ ಬರ್ತಾಯಿತ್ತು, ಸ್ವಲ್ಪ ಅದೊಂದು ಪ್ರಾಬ್ಲಮ್ ಆಯಿತು. ಬಟ್ ಹಾಗೂ ಈಗ ಮಿಕ್ಸ್ನ ಮಾಡಿದ್ದೀನಿ, ಸಾರಿ ಕ್ರೀಮ್ನ ಇದು ಮಾಡಿದ್ದೀನಿ, ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೋಲ್ಡನ್ ಶುಗರ್ ಬಾಲ್ಸಿಂದ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಚಾಕೋ ಚಿಪ್ಸ್ ಕೂಡ ಬಳಸ್ಬೋದು, ಅಥವಾ ಬೇರೆ ಏನಾದ್ರು ಡಿಫ್ರೆಂಟ್ ಏನಾದ್ರು ಸ್ಪ್ರಿಂಕಲ್ಸ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು, ತುಂಬಾ ಅಟ್ರಾಕ್ಟಿವಾಗಿ ಕಾಣುತ್ತೆ. ಸೊ ಇದು ಮೂರು ಜಾರ್ಗಳು ರೆಡಿ ಇದೆ. ಸೊ ಇವಾಗ ಇದನ್ನು ಒಟ್ಟಿಗೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಆ್ಯಂಡ್ ನೋಡ್ತಾ ಇದ್ರಲ್ಲ, ಮನೆಯಲ್ಲೇ ಇರುವಂಥ ಪದಾರ್ಥದಿಂದ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ, ಹಾಗೆ ತುಂಬಾ ಡೆಲಿಷಿಯಸ್ ಆಗಿರುವಂಥ ಜಾರ್ ಕೇಕ್ಸ್ಗಳನ್ನ ನೀವು ರೆಡಿ ಮಾಡ್ಬೋದು ಅಂತೇಳಿ. ಸೊ ನೋಡ್ತಾ ಇದ್ರಲ್ಲ, ಈ ರೀತಿ ನಾನು ಒಟ್ಟಿಗೆ ಒಂದು ರೆಕ್ಟ್ಯಾಂಗಲ್ ಜಾರ್ ಕೇಕ್ ಮತ್ತು ಮೂರು ಈ ರೀತಿ ನಾರ್ಮಲ್ ಗ್ಲಾಸ್ ಜಾರ್ ಕೇಕ್ನ ಮಾಡಿದ್ದೀನಿ. ಇದನ್ನು ತುಂಬ ಒಳ್ಳೆ ಸೆಲ್ಲಿಂಗ್ ಪರ್ಪಸ್ಗೆ ನೀವು ಬಳಸ್ಕೊಬೋದು. ಆ್ಯಂಡ್ ಐ ಹೋಪ್ ಗೈಸ್ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟು ಅಟ್ರಾಕ್ಟ್ ಆಗಿರೋದನ್ನ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರೆಯಲೇಬೇಡಿ. ಸೊ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲೆಕನ್ನು ಪ್ರೆಸ್ ಮಾಡಿ, ಆಲ್ ಅನ್ನೋ ಬಟನ್ನ ಟ್ಯಾಪ್ ಮಾಡಿ, ಸೊ ದಟ್ ನಾನು ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋ ಅಂದಾಗೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್, ಸ್ಟೇ ಟ್ಯೂನ್, ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಬಾಯ್.